ಶ್ರೀಯರಸದಾಂಗೇಯ ನುತ ಕೌಂತೇಯ ವಂದಿತ ಚರಣ ಕಮಲ ದಳಾಯ ತಾಂಬಕ ರೂಪ ಚಿನ್ಮಯ ದೇವಕೀತನಯ ರಾಯ ರಘುಕುಲವರಿಯ ಭೂಸುರ ಪ್ರಿಯ ಸುರಪುರ ನಿಲಯ ಚನ್ನಿಗ ರಾಯ ಚತುರೋಪಾಯ ರಕ್ಷಿಸು ನಮನನ ವರತ. ಎಲ್ಲ ಸಜ್ಜನ ಬಾಂಧವರಿಗೂ ಕೂಡ ಕೃಷ್ಣರಾಜ ಗುತ್ತಾಡಿ ಮಾಡುವ ನಮಸ್ಕಾರಗಳು. ಶ್ರೀ ಕನಕದಾಸರ ಹರಿಭಕ್ತಿ ಸಾರದ 74ನೇ ಪದ್ಯ. ಮೂರು ಗುಣ ಮೊಳೆ ತೋರಿತದರೊಳು ಮೂರು ಮೂರ್ತಿಗಳಾಗಿ ರಂಜಿಸಿ ತೋರಿ ಸೃಷ್ಟಿ ಸ್ಥಿತಿ ಲಯಂಗಳ ರಚಿಸಿ ವಿಲಯದಲ್ಲಿ ಮೂರು ರೂಪೊಂದಾಗಿ ಪ್ರಳಯದ ವಾರಿಯಲ್ಲಿ ವಟಪತ್ರ ಜಯನದಿ ಸೇರಿದವ ನೀನೀಗ ರಕ್ಷಿಸು ನಮ್ಮ ನನ ಭರತ. ಸೃಷ್ಟಿಯ ಆರಂಭ ಅನ್ನುವುದು ಮೂರು ಗುಣಗಳು ಒಂದೇ ರೀತಿಯಾದ ಅನುಪಾತದಲ್ಲಿ ಇದ್ದಾಗ ಅದರ ಮೂಲದಲ್ಲಿ ಸ್ಪಂದ ಉಂಟಾಗಿ ಮತ್ತೆ ಅದು ವಿಕಾರಕ್ಕೊಳಗಾದಾಗ 4, 2, 1 ಅನ್ನುವ ಪ್ರಮಾಣದಲ್ಲಿದ್ದಾಗ ಸಮಸ್ಥಿತಿ, ಅದನ್ನು ಸಾಮ್ಯಾಂಶ ಅಂತ ಕರೀತಾರೆ. 4 ಸತ್ವ, 2 ರಜಸ್ಸು, 1 ತಮಸ್ಸು ಅಂದ್ರೆ ಆ ಪ್ರಮಾಣ ಅನ್ನೋದು ಬಹಳ ವಿಸ್ತಾರವಾದದ್ದು. ಅದನ್ನ ನಾವು ಅನುಪಾತದ ಲೆಕ್ಕದಲ್ಲಿ ಹಾಕಿದಾಗ 4, 2, 1 ಅನ್ನುವ ಕ್ರಮದಲ್ಲಿ ನಾವು ನೋಡಿದಾಗ ಅದರ ಶುದ್ಧ ತತ್ವವಾದ 4ನ್ನ ಬಳಸದೆ ಕೇವಲ ಸೃಷ್ಟಿಯಲ್ಲಿ 2 ರಜಸ್ಸು ಮತ್ತು ತಮಸ್ಸುಗಳ ಅಂಶ ಅದರಲ್ಲಿ ಸ್ಪಂದ ಉಂಟಾಗಿ ವ್ಯತ್ಯಯ ಉಂಟಾಗಿ ಎರಡೂ ಜೊತೆಯಾಗಿ ಯಾವಾಗ ಮಿಶ್ರಣ ಉಂಟಾಯಿತೋ ಆವಾಗ ಸೃಷ್ಟಿ ಆರಂಭ ಆಗುತ್ತೆ. ಮೂರು ಗುಣಗಳು ಹೀಗೆ ಅಂದ್ರೆ ಇದರಲ್ಲಿ ರಜಸ್ಸು ಮತ್ತು ತಮಸ್ಸು ಅಂತ ಹೇಳಿದಾಗ ಇದು ರಜಸ್ಸು ಮತ್ತು ತಮಸ್ಸು ಅನ್ನುವುದೇ ಮತ್ತೆ ಸತ್ವರಜಸ್ಸು ತಮಸ್ಸು ಅನ್ನುವ ಗುಣಗಳಿಂದ ಕೂಡಿರುವಂತಹದ್ದು. 101, 10ನೇ 1 100, 10ನೇ 1 ಮತ್ತು 1 ಅನ್ನುವ ಸತ್ವರಜಸ್ಸು ತಮಸ್ಸು ಅನ್ನುವ 2 ರಜಸ್ಸು ಮತ್ತು 1 ತಮಸ್ಸಿನ ಗುಣಗಳನ್ನ ಇಟ್ಟುಕೊಂಡು ಒಟ್ಟು ಇಡೀ ಸಮಗ್ರ ಬ್ರಹ್ಮಾಂಡದ ಸೃಷ್ಟಿಯಾಗುತ್ತೆ. ಅಂದ್ರೆ ಈ ಸೃಷ್ಟಿ ಮಾಡಲಿಕ್ಕೆ ಸತ್ವದ ಪ್ರತಿರೂಪವಾಗಿ ವಿಷ್ಣು, ರಜಸ್ಸಿನ ಪ್ರತಿರೂಪವಾಗಿ ಬ್ರಹ್ಮ ಮತ್ತು ತಮಸ್ಸಿನ ಪ್ರತಿರೂಪವಾಗಿ ಅದರ ಪ್ರತೀಕವಾಗಿ ರುದ್ರದೇವ, ಹೀಗೆ 3 ಜನ ಈ ಜಗತ್ತನ್ನು ಆಳುವುದಕ್ಕೆ ನಿಲ್ತಾರೆ. ಇದು ನಮಗೆ ಗೊತ್ತಿರುವ ಸಂಗತಿ, ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ 3 ರೀತಿಯಾಗಿರ್ತಾರೆ ಅಂತ. ಆದ್ರೆ ಇಲ್ಲಿ ಒಂದು ವಿಶಿಷ್ಟವಾದ ಸಂಗತಿಯನ್ನು ಹೇಳುತ್ತಾರೆ, ನೀನೇ ಆ 3 ಮೂರ್ತಿಗಳ ಒಳಗೆ ಇದ್ದು ಅಂದ್ರೆ ಪ್ರಧಾನವಾದ ಸೃಷ್ಟಿ ಮತ್ತು ಲಯ ಅನ್ನುವುದು ಒಂದು ಸೃಷ್ಟಿ ಮಾಡುವುದು ಸುಲಭದ ಕೆಲಸ ಅಲ್ಲ, ಅದನ್ನು ನಾಶ ಮಾಡುವುದು ಸುಲಭ ಕೆಲಸ ಅಲ್ಲ, ಆದ್ರೆ ಸ್ಥಿತಿ ಅನ್ನುವುದು ಮಾತ್ರ ಈ ಸೃಷ್ಟಿ ಮತ್ತು ಲಯ ಅನ್ನುವುದಕ್ಕಿಂತ ಬಹಳ ದೊಡ್ಡ ಜವಾಬ್ದಾರಿಯದ್ದು ಅನ್ನುವುದಂತೂ ಸತ್ಯ. ಯಾಕೆಂದ್ರೆ ಸೃಷ್ಟಿ ಆದಮೇಲೆ ಅದು ನಾಶ ಆಗುವ ತನಕ ಅದರ ಸ್ಥಿತಿಯನ್ನು ಹಾಗೆ ಉಳಿಸಿ ಅದಕ್ಕೆ ಬೇಕಾದ ಎಲ್ಲ ಆಗು ಹೋಗುಗಳನ್ನು, ಅದು ಜೀವವಾಗಿದ್ರೆ ಇನ್ನೂ ಜಾಸ್ತಿ, ಜಡವಾಗಿದ್ರೆ ಉಳಿಸುವುದು ಕಷ್ಟ, ಹೀಗೆ ಅದರ ವ್ಯವಸ್ಥೆಯಲ್ಲಿ ಬೆಳೆದು ನಿಲ್ಲುವಂತೆ ಮಾಡುವುದಕ್ಕೆ 3 ದೇವತೆಗಳಲ್ಲಿ ನೀನೇ ನಿಂತು ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪಿ ಶಿವೇ ಸ್ಥಿತ. ಹಾಗಂತ ಹೇಳಿ ಅವರೇನು ಲೆಕ್ಕಕ್ಕಿಲ್ಲದವರು ಅಂತಲ್ಲ, ಅವರನಿಂದಲೇ ಸೃಷ್ಟಿಯನ್ನ ಮಾಡಿಸಿ ಅವರಿಂದಲೇ ಮುಕ್ತಾಯದ ಹಂತವನ್ನು ತಲುಪಿಸಿ ಈ ಜಗತ್ತನ್ನ ನಿರ್ಮಾಣ ಮಾಡುವ ಕೊನೆಗೊಳಿಸುವ ಶಕ್ತಿ ಅದು ನಿನ್ನದು. ಅದರಿಂದ ಇಲ್ಲಿ ಅವರು ಮುಖ್ಯ ಹೇಳಲಿಕ್ಕೆ ಹೊರಟ ಸಂಗತಿ, 3 ಮೂರ್ತಿಗಳಾಗಿ ರಂಜಿಸಿ ನೀನೇ ಸತ್ವ ರಜಸ್ಸು ತಮಸ್ಸು ಅನ್ನುವ ರೂಪಗಳಲ್ಲಿ ಕಂಡು ಇಡೀ ಜಗತ್ತಿನ ನಿರ್ಮಾಣಕ್ಕೆ ಸ್ಥಿತಿಯಿಂದ ಒಂದು ಅರ್ಥದಲ್ಲಿ ಮತ್ತೆ ಮತ್ತೆ ಸಣ್ಣ ಪುಟ್ಟ ಸೃಷ್ಟಿಗಳು ಮತ್ತು ಲಯ ಅನ್ನುವುದೇ ಆಗಿರುತ್ತೆ. ಆರಂಭದಲ್ಲಿ ಇಡೀ ಜಗತ್ತು ನಿರ್ಮಾಣ ಆಗಲಿಕ್ಕೆ ಒಂದು ರೀತಿಯಾದ ವ್ಯವಸ್ಥೆ ಆದ ಮೇಲೆ ಅದನ್ನ ಕಾಯ್ದುಕೊಂಡು ಹೋಗುವುದಕ್ಕೆ ಮತ್ತೆ ಸೃಷ್ಟಿ ಸ್ಥಿತಿ ಲಯಗಳೇ ನಡೀತಾ ಇರುತ್ತೆ. ಹಾಗೆ ಸ್ಥಿತಿ ಲಯಗಳ ಸರಿಯಾದ ವ್ಯವಸ್ಥೆಯೇ ಸ್ಥಿತಿ, ಸೃಷ್ಟಿ ಮತ್ತು ಲಯಗಳ ವ್ಯವಸ್ಥೆಯೇ ಸ್ಥಿತಿ ಅಂತ ಅನ್ನಿಸಿಕೊಳ್ಳುತ್ತೆ. ಇಂತಹ ಸ್ಥಿತಿಯನ್ನ ನೇರವಾಗಿ ನಡೆಸಿಕೊಡುತ್ತಾ ಸೃಷ್ಟಿ ಲಯಗಳನ್ನೂ ಕೂಡ ನೀನೇ ವಿರಚಿಸಿ ವಿಲಯದಲ್ಲಿ 3 ರೂಪೊಂದಾಗಿ ನಿನ್ನ ಆ 3 ರೂಪಗಳನ್ನು ಮತ್ತೆ
ಒಟ್ಟುಗೊಳಿಸಿ ಅವರನ್ನು ನಿನ್ನ ಒಳಗೆ ಸ್ವೀಕರಿಸಿ. ಸ್ವಾಪಂ ಪ್ರಾಪಯತಿ ಶ್ರಮಾಪಹೃದಯೇ ಕಲ್ಪಾವಸಾನೇಕಯ. ಹೀಗೆ ಇಡೀ ಜಗತ್ತನ್ನ ತನ್ನ ಹೊಟ್ಟೆಯೊಳಗಿಟ್ಟುಕೊಂಡು ಅವುಗಳಿಗೆ ವಿಶ್ರಾಂತಿಯನ್ನು ನೀಡುವೆ. ಮೂರು ರೂಪೊಂದಾಗಿ ಪ್ರಳಯದ ಬಾರಿಯಲ್ಲಿ ವಟಪತ್ರ ಶಯನದಿ ಸೇರಿದವ, ನೀನೀಗ ರಕ್ಷಿಸು ನಮ್ಮನ್ನ ವರತ. ವಟಸ್ಯ ಪತ್ರಸ್ಯ ಪುಟೇಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ ಅನ್ನುವ ನಿನ್ನ ಮೂಲ ರೂಪವನ್ನೇ ಇಡೀ ಜಗತ್ತು ನಾಶ ಆದ್ರೂ ಆಕಾಶದ ಮೂಲ ರೂಪ ಇದ್ದೇ ಇರುತ್ತೆ. ಆಕಾಶ ಇದೆ ಎಂದಮೇಲೆ ಅದಕ್ಕೆ ಸಂಬಂಧಪಟ್ಟಂತಹ ಶಬ್ದವೂ ಇದ್ದೇ ಇರುತ್ತೆ. ಶಬ್ದ ಗುಣಕಂ ಆಕಾಶಂ. ಆದ್ರಿಂದ ಹೀಗೆ ಶಬ್ದ ಅನ್ನೋದು ಯಾವ ರೂಪ ಅಂದ್ರೆ ಅದೇ ವೇದ ರೂಪ. ಅದನ್ನೇ ಇಲ್ಲಿ ವಟಪತ್ರ ಅಂತ ಹೇಳಿದ್ದು. ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸವೇದವಿತ್. ಛಂದಸ್ಸು ವೇದಗಳೇ ಎಲ್ಲ ನಾಶ ಆದ ಮೇಲೂ ಅದರ ಅಸ್ತಿತ್ವವನ್ನು ಉಳಿಸ್ಲಿಕ್ಕೋಸ್ಕರವಾಗಿ ಅಂದ್ರೆ ಮುಂದೆ ಏನಾಗಬೇಕು ಅನ್ನುವ ಸಂವಿಧಾನವನ್ನ ಮತ್ತೆ ನಿರೂಪಿಸುವುದಕ್ಕಾಗಿ ಆಲದೆಲೆಯ ಮೇಲೆ ಮಲಗಿದ ಶಿಶುವೆ ಅಂತ ದಾಸರು ಹೇಳುವ ರೀತಿಯಲ್ಲಿ ವೇದಗಳಿಗೆ ಪೂರ್ಣ ಪ್ರಮಾಣದ ಪ್ರತಿಪಾದ್ಯ ರೂಪವಾಗಿ ಅದನ್ನು ನೆನೆಸಿರ್ತಾನೆ, ಅದರ ಮೇಲೆ ವಾಸವಾಗಿರ್ತಾನೆ. ವಾಸವಾಗುವುದು ಅಂದ್ರೆ ಆ ಶಬ್ದಗಳಿಂದ ಪ್ರತಿಪಾದ್ಯನಾಗಿ ಆಗ ಒಬ್ಬನೇ ಇರಿದು. ಇನ್ನೂ ಸೂರ್ಯ ಹುಟ್ಟಿಲ್ಲ, ಬ್ರಹ್ಮ ಹುಟ್ಟಿಲ್ಲ, ಶಂಕರ ಹುಟ್ಟಿಲ್ಲ, ವರುಣಾದಿಗಳು ಹುಟ್ಟಿಲ್ಲ, ಅಗ್ನಿ ಹುಟ್ಟಿಲ್ಲ. ಆದ್ರೆ ಎಲ್ಲ ಮಂತ್ರಗಳು ಇವೆ, ಅದು ನಿತ್ಯ ಅಪೌರುಷೇಯ. ಅಂತಹ ಅಪೌರುಷೇಯವಾದ ವೇದಗಳಿಗೆ ಉಳಿದ ಎಲ್ಲಾ ಸೂಕ್ತಗಳಿಗೆ ಅರ್ಥ ಇದೆ ಅಂತ ಆದ ಮೇಲೆ, ಯಾಕೆಂದ್ರೆ ಶಬ್ದ ಮತ್ತು ಅರ್ಥ ಇದೆರಡು ಜೊತೆಯಾಗಿ ಇರುವಂತಹದ್ದು. ಶಬ್ದವನ್ನು ಬಿಟ್ಟು ಅರ್ಥ ಇರುವುದಿಲ್ಲ, ಅರ್ಥವನ್ನು ಬಿಟ್ಟು ಶಬ್ದ ಇರುವುದಿಲ್ಲ. ಈ ಎರಡನ್ನೂ ಕೂಡ ಜೊತೆಯಾಗಿಟ್ಟುಕೊಳ್ಳುವುದು ಅಂತ ಅನ್ನುವುದೇ ಪ್ರಳಯ ಕಾಲದಲ್ಲೂ ಇದ್ದೇ ಇರುತ್ತೆ. ಆದ್ರೆ ಶಬ್ದ ಇದೆ, ಇನ್ನು ಅರ್ಥವಾಗಿರುವಂತಹ ಅದರ ಪದಾರ್ಥ ಎನಿಸಿದ ಶಕ್ತಿಗಳು ಹುಟ್ಟಿಲ್ಲ, ತತ್ವಗಳು ಹುಟ್ಟಿಲ್ಲ, ದೇವತೆಗಳು ಹುಟ್ಟಿಲ್ಲ ಅಂತ ವೇದ ವ್ಯರ್ಥವಾಗುವುದಿಲ್ಲ. ಆಗ ಪರಮಾತ್ಮನನ್ನೇ ಅಗ್ನಿ ನಾಮಕನಾಗಿ, ಸ್ಕಂದ ನಾಮಕನಾಗಿ, ವರುಣ ನಾಮಕನಾಗಿ, ಎಲ್ಲ ದಿಕ್ಕುಗಳ ದೇವತೆಗಳಾಗಿ, ಮೇಲಿನ ತತ್ವಾಭಿಮಾನಿಗಳಾಗಿ ಎಲ್ಲರನ್ನೂ ಗುರುತಿಸ್ತಾರೆ ಅನ್ನುವುದನ್ನ ತಂ ವೈ ವಿಷ್ಣು ಪರಮ ಉದಾಹರಂತಿ. ಎಲ್ಲ ಅವನನ್ನೇ ಹೇಳುತ್ತೆ ಆ ಕಾಲದಲ್ಲಿ. ಅಂತಹ ಸಂದರ್ಭವನ್ನೇ ಕಾವ್ಯಾತ್ಮಕವಾಗಿ ವರ್ಣಿಸಿದ್ದು ವಟಸ್ಯ ಪತ್ರಸ್ಯ ಪುಟೇಶಯಾನಂ. ವಟಪತ್ರ ಶಯನದಿ ಸೇರಿದವ, ನೀನೀಗ ರಕ್ಷಿಸು ನಮ್ಮನ್ನು ಅನವರತ. ಪ್ರಳಯ ಕಾಲದಲ್ಲಿ ಎಲ್ಲವೂ ಒಂದಾಗಿ ನಿನ್ನಲ್ಲಿ ಹೊಟ್ಟೆಯಲ್ಲಿ ವಿಶ್ರಾಂತಿಗಾಗಿ ಸೇರಿಕೊಂಡಾಗ ಮತ್ತೆ ಸೃಷ್ಟಿಯ ತನಕ ಅದಕ್ಕೆ ಬೇಕಾದ ನಿದ್ದೆಯನ್ನ ಕೊಟ್ಟು ಸೃಷ್ಟಿಯ ಕಾಲಕ್ಕೆ ಅದರ ಮೂಲ ಸ್ವರೂಪದಲ್ಲಿರಬೇಕಾದಂತಹ ಎಚ್ಚರವನ್ನು ಮತ್ತೆ ನೀಡಿ ಸೃಷ್ಟಿಗೆ ಉನ್ಮುಖನನ್ನಾಗಿ ಮಾಡುವುದು ನಿನ್ನ ಸ್ವಭಾವ. ಅಂತಹ ನೀನು ಇಡೀ ಜಗತ್ತಿನ ಆಗು ಹೋಗುಗಳು, ಸೃಷ್ಟಿ ಸ್ಥಿತಿ ಲಯಗಳು, ಸತ್ವರಜಸ್ಸು ತಮಸ್ಸು ಅನ್ನುವ ಗುಣದ ಪ್ರಭಾವಗಳು, ಜೀವದ ಸ್ವಭಾವದಲ್ಲೂ ಸತ್ವರಜಸ್ಸು ತಮಸ್ಸಿನ ಗುಣ ಇದೆ, ಅದಕ್ಕೆ ಬೀರುವ ಪ್ರಭಾವದಲ್ಲೂ ಸತ್ವರಜಸ್ಸು ತಮಸ್ಸು ಅನ್ನುವ ಗುಣ ಇದೆ. ಇವೆರಡರ ಮಿಶ್ರಣದಿಂದಾಗಿ ಈ ಜಗತ್ತಿನಲ್ಲಿ ಇಷ್ಟೆಲ್ಲ ಆತೋಪಗಳು, ಅವಾಂತರಗಳು ನಡೀತಾನೆ ಇರ್ತಾನೆ. ಅದರಲ್ಲಾಗಿ ಸತ್ವವೂ ಬೇಕು, ರಜಸ್ಸು ಬೇಕು, ತಮಸ್ಸು ಬೇಕು. ರುದ್ರದೇವರ ಕೆಲಸ ತಮಸ್ಸಿನದ್ದು ಇಲ್ಲದೆ ಹೋದ್ರೆ, ಸಂಹಾರ ಆಗದೆ ಹೋದ್ರೆ, ಒಂದು ವಸ್ತು ನಾಶ ಆಗದೆ ಇದ್ರೆ ಮತ್ತೆ ಆ ವಸ್ತುವಿನ ಉಪಯೋಗವನ್ನ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಒಂದು ವಸ್ತು ಸೃಷ್ಟಿ ಆಗುವಾಗ ಅದು ರಜಸ್ಸಿನ ಕ್ರಿಯೆ. ಕ್ರಿಯೆ ಎನ್ನುವುದು, ಚಟುವಟಿಕೆ ಎನ್ನುವುದು ರಜಸ್ಸಿನ ಗುಣ. ಹಾಗಾಗಿ ಸೃಷ್ಟಿ ಆಗಲಿಕ್ಕೆ ರಜಸ್ಸು ಬೇಕು, ಅದರ ಮುಕ್ತಾಯವನ್ನು ಹಾಡಲಿಕ್ಕೆ ತಮಸ್ಸು ಬೇಕು. ಅದೇ ಬ್ರಹ್ಮರುದ್ರರ ಕಾರ್ಯವಾಗಿ ಇಡೀ ಜಗತ್ತಿನಲ್ಲಿ ಸೃಷ್ಟಿ ಲಯವಾಗಿ ಕಾಣಿಸಿಕೊಳ್ಳುತ್ತೆ. ಮಧ್ಯದಲ್ಲಿರುವ ಸತ್ವ ಹೇಗಿದೆಯೋ ಹಾಗೆ ಅದರ ಅಸ್ತಿತ್ವವನ್ನು ಕಾಪಾಡುತ್ತೆ. ಅದು ವಿಷ್ಣು ಶಕ್ತಿಯಾಗಿ, ರುದ್ರಶಕ್ತಿಯಾಗಿ, ಬ್ರಹ್ಮಶಕ್ತಿಯಾಗಿ, ಸತ್ವ ರಜಸ್ಸು ತಮಸ್ಸು ಅನ್ನೋ ಗುಣಗಳ ಪ್ರಭಾವವಾಗಿ ಇಡೀ ಜಗತ್ತನ್ನು ನಿಯಮಿಸುತ್ತೆ. ನೀನು ಅಂತಹ ವಿಶೇಷ ನಿಯಾಮಕನಾದ್ರಿಂದಾಗಿ ಪ್ರಳಯ ಕಾಲ ಸೃಷ್ಟಿಯ ಕಾಲದಲ್ಲಿ ಹೇಳಿದ ಎಲ್ಲ ಘಟನೆಗಳು ನಿನ್ನಿಂದ ಅನಾಯಾಸವಾಗಿ ನಡೆಯುತ್ತೆ ಅಂತಂದ ಮೇಲೆ ನನ್ನ ಮೇಲೆ ಕರುಣೆ ತೋರಿಸುವುದೇನು ಅಸಾಧ್ಯವಾದ ಕೆಲಸವಲ್ಲ. ದಯವಿಟ್ಟು ಈ ನಿತ್ರೈಗುಣ್ಯೋ ಭವಾರ್ಜುನ ಅನ್ನುವ ನಿನ್ನ ಆದೇಶವನ್ನೇ ತಲೆ ಮೇಲೆ ಹೊತ್ತು ನಿಂತು ಈ ಮೂರು ಗುಣಗಳ ಪ್ರಭಾವದಿಂದ ನೀರಿ ಬರಬೇಕು. ಮೂರು ಅವಸ್ಥೆಗಳನ್ನು, ಮೂರು ಗುಣಗಳನ್ನ, ಮೂರು ಕಾಲಗಳನ್ನು ನೀರು ನಿಲ್ಲಬೇಕು ಅನ್ನುವ ನಿನ್ನ ಈ ಹತ್ತನ ಕೋರಿಕೆಯನ್ನ ಈಡೇರಿಸು ಅಂತ ಕನಕದಾಸರು ಬಹಳ ಶ್ರದ್ಧೆಯಿಂದ ಈ ಪದ್ಯದಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ. ನಮಸ್ಕಾರ.